ಮೊದಲಿಗೆ ಗೋವಿಂದರಾಜು ಅವರೇ ತುಂಬ ಪರದಾಡ್ತಾ ಇದ್ದೀರಾ ಟಿಕೆಟ್ ವಿಚಾರದಲ್ಲಿ ಯಾರು ಕೊಡಬೇಕು ಸಹಜ ನಾನು ಅಲ್ಲಿಗಳೇ ಅಲ್ಲ ಒಂದು ಪಾರ್ಟಿ ಅಂತ ಬಂದಾಗ ಒಂದು ಲೋಕಸಭಾ ಚುನಾವಣೆ ಅಂತ ಬಂದಾಗ ಯಾರು ಕೊಡಬೇಕು ಅಂತ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳ ನಡುವೆ ಪೈಪೌಟ್ ಇರೋದು ನಾವು ಕೇಳಿದ್ದೀವಿ ಸಹಜ ಕೂಡ ಆದರೆ ಈ ಬಾರಿ ನಾವು ಕೇಳಿ ಬರ್ತಾ ಇರೋದು ಯಾರನ್ನ ರಾಜ್ಯ ಬಿ ಜೆ ಪಿ ತನ್ನ ಟ್ರಂಪ್ ಕಾರ್ಡ್ಗಳು ತನ್ನ ನೆಚ್ಚಿನ ಗೆಲ್ಲುವ ಕುದುರೆಗಳು ಅಸಾಮಾನ್ಯ ಮಾತುಗಾರರು ಅಸಮಾನ್ಯ ಭಾಷಣಕಾರರು ಇವರೊಬ್ಬರು ಯುವ ನಾಯಕರು ಹಾಗೆ ಹೀಗೆ ಅಂತ ಬಿಂಬಿಸಿ ಬೇರೆ ರಾಜ್ಯಗಳಿಗೂ ಹೋಗಿ ಅಲ್ಲಿನ ವಿಧಾನಸಭಾ ಚುನಾವಣೆಗಳಿಗೂ ಕೂಡ ಕ್ಯಾಂಪೇನ್ಗಳಿಗೆ ಅಲ್ಲಿ ಹೋರಾಟಗಳಿಗೆ ಸ್ಟೂಡೆಂಟ್ ಮೂಮೆಂಟ್ಗಳಿಗೆ ಬಳಸ್ಕೊಂಡಿದ್ದಂಥ ನಾಯಕರು ಬಿಟ್ ತೇಸ್ವಿ ಸೂರ್ಯ ಬಿಟ್ ಪ್ರತಾಪ್ ಸಿಂಹ ಇನ್ಯಾರೇ ಹಾಕಿದ್ರು ಈಗ ಹೊಸ ಸೇರ್ಪಡೆ ಅಂದರೆ ಶೋಭಾ ಕರಂದ್ಲಾಜೆ ಅವರು ಕಾರ್ಯಕರ್ತರಲ್ಲೇ ವಿರೋಧ ಪಾರ್ಟಿಯಲ್ಲೇ ವಿರೋಧ ಏನು ನಡೀತಿದೆ ಹಾಗಾದರೆ ಬಿ ಜೆ ಅಂತ ಇದು ಬೇರೆಯವರು ಹೇಳಿದರೆ ಬೇರೆ ನಿಮ್ಮದೇ ಪಾರ್ಟಿ ಇರತಕ್ಕಂಥ ಗೊಂದಲದ ಬಗ್ಗೆ ಕೇಳ್ತಾಯಿದ್ದೀನಿ ಈಗ ನಮ್ಮಲ್ಲಿ ಟಿಕೆಟ್ ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ಇದೆ ಒಂದು ಚುನಾವಣಾ ಸಮಿತಿ ಅಂತ ಇದೆ ಆ ಚುನಾವಣೆ ಸಮಿತಿ ಇರತಕ್ಕಂಥದ್ದು ಕೇವಲ ಒಂದು ಕೇಂದ್ರದಲ್ಲಿ ಅದು ಬೂತ್ ಮಟ್ಟದಿಂದ ಹಿಡಿದು ಪ್ರತಿ ಬೂತ್ ಕಾರ್ಯಕರ್ತಂಗೂ ಇಂಥದೇ ವ್ಯಕ್ತಿ ಅಭ್ಯರ್ಥಿ ಆಗಬೇಕು ಇವರಾದರೆ ಈ ಕ್ಷೇತ್ರಕ್ಕೆ ಒಳ್ಳೇದು ಈ ಕ್ಷೇತ್ರದಲ್ಲಿ ಒಡನಾಟ ಚೆನ್ನಾಗಿದೆ ಈ ರೀತಿ ಕೆಲಸ ಮಾಡ್ತಾರೆ ಅನ್ನೊಂದು ಒಂದು ಬೂತ್ ಮಟ್ಟದ ಅಧ್ಯಕ್ಷ ಅಂತ ನಾವೇನು ಹೇಳ್ತೀವಿ ಆ ಕಾರ್ಯಕರ್ತನಿಂದಲೂ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆ ಕ್ಷೇತ್ರದಲ್ಲಿ ಐದಾರು ಜನ ಏನು ಚುನಾವಣೆ ಸಮಿತಿ ಇರುತ್ತೆ ಅಲ್ಲಿಗೆ ಮಾಹಿತಿ ಕೊಡುವಂಥದ್ದಾಗುತ್ತೆ ಆ ಕ್ಷೇತ್ರದಲ್ಲಿ ಹತ್ತು ಜನದೇ ಹೆಸರಿರಲಿ ಈಗ ಅಲ್ಲಿ ಇರ್ತಕ್ಕಂಥ ಇರ್ಬೋದ್ರ ಜೊತೆಯಲ್ಲಿ ಯಾರೇ ನನಗೆ ಟಿಕೆಟ್ ಬೇಕು ಅನ್ನೋ ವಿಚಾರ ಇಟ್ಕೊಂಡು ಆ ಒಂದು ವಿಚಾರನ ಆ ಭಾಗದಲ್ಲಿ ಓಡಾಡ್ಕೊಂಡಿದ್ರೆ ಆ ಬೂತ್ ಕಾರ್ಯಕರ್ತಮ್ ಗೊತ್ತಾಗುತ್ತೆ ಇಂಥವ್ರಿಗೆ ಈ ರೀತಿ ಅಭ್ಯರ್ಥಿ ಮಾಡಿದ್ರೆ ನಾವು ಗೆಲ್ಬೋದು ಅನ್ನೋ ಮಾಹಿತಿ ಕೊಟ್ಟ ನಂತರ ಅದು ಜಿಲ್ಲಾ ಸಮಿತಿ ಅಂತ ಇರುತ್ತೆ ಜಿಲ್ಲಾ ಸಮಿತಿಗೆ ಬರುತ್ತೆ ಜಿಲ್ಲಾ ಸಮಿತಿಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಕೂತ್ಕೊಂಡು ಒಟ್ಟು ಚರ್ಚೆ ಮಾಡಿ ಈ ರೀತಿಯ ಶಿಫಾರಸುಗಳು ಬೂತ್ ಮಟ್ಟದ ಕಾರ್ಯಕರ್ತರು ಅಲ್ಲಿನ ನಾಯಕರುಗಳು ಅಲ್ಲಿನ ಪದಾಧಿಕಾರಿಗಳು ಈ ಒಂದು ಮಾಹಿತಿಯನ್ನು ಕೊಟ್ಟಾದ ನಂತರ ಆ ಒಟ್ಟು ತೀರ್ಪನ್ನು ತಗೊಂಡು ನಮ್ಮ ರಾಜ್ಯ ಚುನಾವಣಾ ಸಮಿತಿ ಏನಿದೆ ಅಲ್ಲಿಗೆ ಮಾಹಿತಿ ಕಳಿಸುವಂಥದ್ದು ಸಹಜವಾಗಿರ್ತಕ್ಕಂಥ ನಮ್ಮ ಪ್ರಕ್ರಿಯೆ ಆ ಒಂದು ರಾಜ್ಯಕ್ಕೂದಾದ ಮೇಲೆ ರಾಜ್ಯದ ಅಧ್ಯಕ್ಷರು ರಾಜ್ಯದ ಹಿರಿಯರು ಹಿರಿಯ ನಾಯಕರು ಒಟ್ಟಾಗಿ ಕೂತ್ಕೊಂಡು ಈ ಬಾರಿ ಇಂತಿಂಥ ಕ್ಷೇತ್ರದಲ್ಲಿ ಈ ರೀತಿಯಾದ ಒಂದು ಮನವಿಗಳು ಹೆಸರುಗಳು ಹರಿದಾಡ್ತಾ ಇದ್ದಾವೆ ಇದ್ರ ನಾವು ಯಾವ ರೀತಿಯಾಗಿ ಒಂದು ಶಿಫಾರಸ್ಗಳು ಮಾಡಬಹುದು ಬೇಸ್ಡ್ ಆನ್ ನಮ್ಮ ಮೂಲ ಕರೆ ಈ ಒಂದಿದ್ರ ಮೇಲೆ ಪ್ರಕ್ರಿಯೆ ಹೋಗಿ ಕೇಂದ್ರ ಚುನಾವಣೆ ಹೋಗಿ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಇರುತ್ತೆ ಜೊತೆ ನಿಮಿಷ ನಿಮಗೆ ಕೇಳ್ತೀನಿ ನಿಮಗೆ ಬೇರೆ ಈಗ ಕ್ಯಾಂಡಿಡೇಟ್ ಬೈ ವೈಸ್ ಬಂದ್ಬಿಡೋಣ ನಾವು ಸಪೋಸ್ ಪ್ರತಾಪ್ ಸಿಂಹ ನೀವೇ ಹೇಳ್ಕೊಂಡಂತೆ ನಿಮ್ಮ ನಾಯಕರು ಮಾತಾಡದಂತೆ ಹಿಂದಿನ ಡಿಬೇಟ್ಗಳಲ್ಲೂ ಚರ್ಚೆ ಮಾಡಿರುವಂತೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅದೇನೋ ಬೆಂಗಳೂರಿಂದ ಮೈಸೂರಿಗೆ ರೋಡ್ ಮಾಡಿಸಿದ್ರು ಒಂದು ಗಂಟೆ ಇಪ್ಪತ್ತು ನಿಮಿಷ ನಲ್ವತ್ತು ನಿಮಿಷರೆಲ್ಲ ಹೋಗಬಹುದು ಚರ್ಚೆಗಳಲ್ಲ ಆಯ್ತಲ್ಲ ಈಗ ಪ್ರತಾಪ್ ಸಿಂಹ ವಿಚಾರದಲ್ಲಿ ಟಿಕೆಟ್ ನಿರಾಕರಿಸುವಂತಹ ಸಾಧ್ಯತೆ ಇದೆ ಅಂತ ಮಾತಾಡ್ತಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ರಾಜಮೆನತನಕ್ಕೆ ಬಹಳ ಹತ್ತಿರ ಆಗ್ತಿದ್ದಾರೆ ಬಿ ಜೆ ಪಿಯವರು ಒಂದು ಭಾಗ ಇದು ಇವತ್ತಿಗೆ ಬಂದಿದ್ದ ನೆನ್ನೆ ಮೊನ್ನೆ ಬಂದಿದ್ದ ಅಲ್ಲ ವಿಶ್ವ ಯೋಗ ದಿನಾಚರಣೆ ಮಾಡುವ ಟೈಮಲ್ಲಿ ನರೇಂದ್ರ ಮೋದಿಯವರು ಅರಮನೆಗೆ ಹೋಗಿ ಅಲ್ಲಿ ರಾಜವಂಶಸ್ಥರನ್ನ ಕಂಡು ಮಾತಾಡಿದಾಗಲೇ ಒಂದು ಚರ್ಚೆ ಇತ್ತು ಪ್ರತಾಪ್ ಸಿಂಹ ಅವ್ರನ್ನ ಮೈಸೂರಿಗೆ ಬಂದಾಗ ಸರಿಯಾಗಿ ಮಾತು ಆಡಿಸ್ತಿಲ್ಲ ಮೋದಿಯವರು ಅನ್ನೋದು ಅವತ್ತಿಗೆ ಶುರುವಾಗಿದ್ದು ಬೇಸಿಕಲಿ ಅವತ್ತಿಗೆ ಶುರುವಾಗಿದ್ದು ಏನೋ ಡೌಟ್ ಅಂತ ಈ ಸಲ ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಅಂತ ಇದು ಬೇರೆ ವಿಚಾರ ಇದು ಆಮೇಲೆ ಬಂದಿರೋದು ಬೇರೆ ವಿಚಾರ ಅವತ್ತು ಶುರುವಾಗಿದೆ ನಿಜ ಪೊಲಿಟಿಕಲ್ ಪ್ರತಾಪ್ ಸಿಂಹ ಅಂತ ಬಂದಾಗ ಏನು ಪ್ರಾಬ್ಲಮ್ ಆಯಿತು ಪ್ರತಾಪ್ ಸಿಂಹ ಕೆಲಸ ಮಾಡಿಲ್ಲ ಅಂತಾನೆ ಕಾರ್ಯಕರ್ತರ ಜೊತೆ ಚೆನ್ನಾಗಿಲ್ಲ ಅಂತ ಇಲ್ಲ ದ್ವೇಷ ಭಾಷಣ ಮಾಡ್ತಾರೆ ಅಂತಾನೆ ಮುಸ್ಲಿಮು ಬಗ್ಗೆ ಯಾವಾಗಲೂ ಏನಾದರೂ ಹೇಳ್ತಿರ್ತಾರೆ ಅಂತನ ರೀಸನ್ ಏನು ಅಂತ ತಿಳ್ಕೊಬೋದಾ ಅಂತ ಸರ್ ಈಗ ಪ್ರತಾಪ್ ಸಿಂಹವರು ಎರಡು ಸಾರಿ ಆಲ್ರೆಡಿ ಸಂಸದರಾಗಿ ಗೆಲ್ದಿ ಗೆದ್ದಿರ್ತಕ್ಕಂಥರು ಸಾಕಷ್ಟು ಕೆಲಸಗಳು ಇದ್ದಾರೆ ಯಾವ ರೀತಿಯಾದ ಅನುದಾನಗಳನ್ನ ತಗೊಂಡು ಇಡೀ ಮೈಸೂರು ಭಾಗದಲ್ಲಿ ಕೊಡಗು ಮತ್ತು ಮೈಸೂರು ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ಮಾಡಿದ್ದಾರೆ ಈಗ ಟಿಕೆಟ್ ಇನ್ನೂ ತೀರ್ಮಾನನೇ ಆಗಿಲ್ಲ ಕೊಡಲ್ಲ ಅನ್ನೋದು ಎಲ್ಲೂ ಇಲ್ಲ ಪ್ರಶ್ನೆ ಇಲ್ಲ ಈಗ ಅಲ್ಟಿಮೇಟ್ ಇರ್ತಕ್ಕಂಥದ್ದು ನಾನು ಆಗಲೇ ಹೇಳ್ದಂಗೆ ಒಟ್ಟು ಕಾರ್ಯಕರ್ತರ ಅಭಿಪ್ರಾಯ ಮೇನು ಈಗ ಸಹಜವಾಗಿ ನಮ್ಮಲ್ಲಿ ರಾಷ್ಟ್ರೀಯತೆ ಇಟ್ಕೊಂಡು ಹುಟ್ಟಿದಂಥ ಪಕ್ಷ ಇದು ನಮಗೆ ಮೊದಲು ನಾವು ನೋಡೋವಂಥದ್ದು ದೇಶ ನಂತರ ಪಕ್ಷ ಅದೇ ರೀತಿ ವ್ಯಕ್ತಿ ಇರ್ತಕ್ಕಂಥದ್ದು ಇಲ್ಲಿ ನಾವು ವ್ಯಕ್ತಿನ ಚೂಸ್ ಮಾಡೋವಂಥದ್ದು ನಮ್ಮ ಒಂದು ಕಾರ್ಯಕರ್ತರಲ್ಲಿ ಸಹಜವಾಗಿ ಇರ್ತಕ್ಕಂಥದ್ದಲ್ಲ ನಮ್ಮಲ್ಲಿ ನಮಗೆ ಪಕ್ಷ ಗೆಲ್ಬೇಕು ಪಕ್ಷ ಗೆದ್ರೆ ದೇಶ ದೇಶಕ್ಕೆ ಒಳ್ಳೇದಾಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ಆ ಮೂಲಕ ಕೆಲಸ ಮಾಡೋಂಥರು ಕೆಲವೊಂದು ಫಾಲೋಯರ್ಸ್ ಇದ್ದು ಆ ಒಂದಿದ್ರಲ್ಲಿ ನಮ್ಮ ನಾಯಕನಿಗೆ ಸಿಕ್ಕಿದ್ರೆ ಒಳ್ಳೇದು ಅಂತ ಸಹಜವಾಗಿ ಅವರದ ಒಂದು ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿಲ್ಲ ಯಾಕೆಂದರೆ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತ ಅಂತ ಅನ್ಸ್ಕೊಂಡನ್ಗೂ ಎಲ್ಲ ಅವನ ಕಡೆ ಒಂದು ಆಸೆ ಇದ್ದೇ ಇರುತ್ತೆ ನಾನು ಒಬ್ಬ ಆಕಾಂಕ್ಷೆ ಆದರೆ ಒಳ್ಳೆಯದು ಯಾಕೆಂದರೆ ಇಡೀ ದೇಶದಲ್ಲಿ ಇವತ್ತು ಮೋದಿ ಅವರ ಒಂದು ವಾತಾವರಣ ಅಭಿವೃದ್ಧಿ ಇದ್ರಲ್ಲಿ ನನಗೂ ಅವಕಾಶ ಸಿಕ್ಕ ನಾನು ಗೆಲ್ತೀನಿ ಭಾವನೆ ಇದೆಯಲ್ಲ ಆ ಇದರಿಂದ ಸಹಜವಾಗಿ ಒಂದು ಕ್ಷೇತ್ರ ಅಂದಮೇಲೆ ಐದಾರು ಜನ ಕೇಳುವಂತ ಪ್ರಶ್ನೆ ಇದ್ದೇ ಇರುತ್ತೆ ಅದಿಲ್ಲ ಅಂತ ಹೇಳ್ತಾ ಇಲ್ಲ ಈಗ ಅಲ್ಲಿ ಸಂಸದರ ಜಾಗದಲ್ಲೂ ನನಗೆ ಈ ಸರಿ ಅವಕಾಶ ಮಾಡಿಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಆದ್ರೆ ಅಲ್ಟಿಮೇಟ್ ತೀರ್ಮಾನ ಆಗಂತದ್ದು ಚುನಾವಣಾ ಸಮಿತಿ ಮತ್ತೆ ರಾಜ್ಯ ನಾಯಕರು ಮತ್ತೆ ಕಾರ್ಯಕರ್ತರು ಏನ್ ಅಭಿಪ್ರಾಯ ಯಾರು ಹೆಚ್ಚಿನ ಯಾರು ಪರವಾಗಿ ತೀರ್ಮಾನ ಕೊಟ್ಟಿದ್ರೆ ಅದ್ರ ಮೇಲೆ ಪ್ರಕ್ರಿಯೆಯನ್ನ ಕೇಂದ್ರ ಚುನಾವಣಾ ಕೆಲಸ ನಟರಾಜ್ ಗೌಡ ಈಗ ನಾವು ಟಿಕೆಟ್ ಘೋಷಣೆ ಆದ ಮೇಲೆ ಎಲ್ಲ ಇಪ್ಪತ್ತೆಂಟು ಸ್ಥಾನಗಳಿಗೆ ಎಲ್ಲ ಪಕ್ಷಗಳ ಕಡೆಯಿಂದ ಅಂತಿಮ ಆಗಿತ್ತು ಅಂತ ನಾನು ಡಿಬೇಟ್ ಶುರು ಮಾಡಿಲ್ಲ ಒನ್ ಪಾಯಿಂಟ್ ಕ್ಲಿಯರು ನಿಜ ಕೆಲವು ಹರಿದಾಡುವಂಥ ವಿಚಾರಗಳು ಮಾತನಾಡುವಂಥ ವಿಚಾರಗಳು ಟೀಕೆ ಇದ್ರಿಟ್ಕಡೆ ನಾನು ಡಿಬೇಟ್ ಮಾಡ್ತಿರೋದು ಕರೆಕ್ಟ್ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅಂತಿಮ ಆಗಿದೆ ಅಂತಿಮ ಆಗಿಲ್ಲ ನಾನು ಹೇಳ್ತಿಲ್ಲ ಇಲ್ಲಿ ಆದರೆ ನೋಡಿ ಇರುವಂಥ ವಾತಾವರಣ ನೋಡಿದ್ರೆ ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾರೆ ನಮಗಿರೋ ಮಾಹಿತಿ ಇಲ್ಲಿ ನಾನು ಕೇಳೋದೇನಂತ ಹೇಳಿದ್ರೆ ಟ್ರಂಪ್ ಕಾರ್ಡ್ಗಳಂತಹ ಹುಡುಗರು ಟ್ರಂಪ್ ಕಾರ್ಡ್ ಅಂತಹ ನಾಯಕರುಗಳಿಗೆ ಇಲ್ಲಿ ಟಿಕೆಟ್ ಬಗ್ಗೆ ಗೊಂದಲಗಳಿದೆ ಅಂತ ಬಂದ ಮತ್ತು ಈಗಿಂದಲ್ಲ ನಾನು ಹೇಳ್ತಿರೋದು ನಿಮ್ಗೆ ಚೆನ್ನಾಗಿ ನೆನಪಿರಬೇಕು ವಿಶ್ವ ಯೋಗ ದಿನಾಚರಣೆ ಸ್ಟ್ರೆಸ್ಫುಲ್ಲಾಗಿ ನಾನು ಹೇಳಿ ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಹೌದು ಏನಂದರೆ ಆಗ ಈಗ ನರೇಂದ್ರ ಮೋದಿಯವರು ಅಲ್ಲಿ ಅರಮನೆಗೆ ಹೋಗಿದ್ದರು ರಾಜವಂಶಸ್ತ್ರ ಕಂಡರು ಉಪಹಾರ ಸೇವಿಸಿದ್ರು ಮಾತುಕತೆ ಆಯಿತು ಅಂತ ಕೇಳ್ಪಟ್ಟಿದ್ದೀವಿ ಅದು ಬರೀ ನರೇಂದ್ರ ಮೋದಿಯವರು ಹೋಗಿದ್ದು ಮೈಸೂರಿಗೆ ಬಂದಿದ್ದೀವಿ ರಾಜವಂಶಸ್ಥರನ್ನ ಮಾತನಾಡಿಸ್ಬೇಕು ಅಂತ ಮಾತ್ರ ಅಲ್ಲ ಅಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಏನೋ ಸ್ಟ್ರಾಟಜಿ ಕೂಡ ಮಾಡಿರಬಹುದು ಬಹುದು ವಿತ್ ಇನ್ ಕೋರ್ಟ್ಸ್ ಹೇಳ್ತಾ ಇದ್ದೀನಿ ಸೊ ಹೀಗೆ ಬಂದಾಗ ಈಗ ಇವರೇ ಹೇಳ್ಕೊಂಡಂಥ ನಾಯಕರು ವಿರುದ್ಧವಾಗಿ ಒಂದು ಒಪಿನಲ್ಲಿ ಕೇಳಿ ಬರ್ತಾ ಇದೆ ನಾವು ಅವ್ರ ಮಾತು ಕೇಳಬೇಕು ಇವ್ರ ಮಾತು ಕೇಳಬೇಕು ಸಿಇ ಸಿಗೆ ಹೋಗುತ್ತೆ ಅಂತ ಬಂದಾಗ ಒಂದೊಂದು ಕನ್ಫ್ಯೂಷನ್ ಇದೆಯಾ ಇಲ್ಲಿ ಕೇಳ್ತೀನಿ ಈಗ ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಓಕೆ ಇದು ಬಿಜೆಪಿ ಹೇಳೋದು ಮೋದಿ ಪ ಪರಿವಾರ ಅಂತಿದೆಯಲ್ಲ ಅದು ಪಕ್ಷನೂ ಇಲ್ಲ ಅದರೊಳಗೆ ದೇಶನೂ ಇಲ್ಲ ವ್ಯಕ್ತಿ ಮೊದಲು ವ್ಯಕ್ತಿ ಮೊದಲು ಮೋದಿ ಪರವಾರ ಪರಿವಾರ ನಾಗಪುರದ ಪರಿವಾರ ಇಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ಪರಿವಾರ ಈ ತರ ಇರಬೇಕಾದ್ರೆ ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಎರಡು ವರ್ಟಿಕಲ್ ಆಗಿ ಡಿವೈಡ್ ಆಗಿದೆ ಒಂದು ನಾಗಪುರದ ಬಿಜೆಪಿ ಒಂದು ಕರ್ನಾಟಕದ ಬಿಜೆಪಿ ಕರ್ನಾಟಕದ ಬಿಜೆಪಿಯನ್ನ ವಿಜಯೇಂದ್ರ ಬಿಜೆಪಿ ಸ್ವಲ್ಪ ತಾಳ್ಮೆ ಸಹನೆ ದಯವಿಟ್ಟು ಇರಲಿ ನಿಮಗೆ ಬಿಜೆಪಿನಲ್ಲಿ ಎರಡು ಗುಂಪಿದೆ ಒಂದು ನಾಗಪುರದ ಬಿಜೆಪಿ ಒಂದು ವಿಜಯೇಂದ್ರ ಯಡಿಯೂರಪ್ಪನವರು ಬಿಜೆಪಿ ನಾಗಪುರದ ಬಿಜೆಪಿ ಯಡಿಯೂರಪ್ಪನವ್ರನ್ನ ಹೆಂಗ್ ಕೆಳಗೆ ಇಳಿಸಿ ಕಣ್ಣೀರ್ ಹಾಕಿಸಿ ಮುಖ್ಯಮಂತ್ರಿ ಕೆಳಗಿಳಿಸ್ತು ಅದನ್ನ ಅವ್ರು ಇನ್ನೂ ಮರ್ತಿಲ್ಲ ಅನಿವಾರ್ಯವಾಗಿ ಅವರ ಮಗನಿಗೆ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಹೊರತು ಬೈ ಚಾಯ್ಸ್ ಅಲ್ಲ ಅದು ನೋ ಆಪ್ಷನ್ ಅದಕ್ಕಾಗಿ ಮಾಡಿದ್ದಾರೆ ಒಂದು ಎರಡನೇದು ಇಪ್ಪತ್ತೆಂಟು ಟಿಕೆಟ್ ಗಳನ್ನ ಕೊಟ್ಟಂತಹ ನಾಗಪುರದ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಇವತ್ತು ಒಂದೇ ಒಂದು ಹೋಗಿ ಅಂಗಲಾಚ್ತಾ ಇದ್ದಾರೆ ಇಪ್ಪತ್ತೆಂಟು ಅವರೇ ಬಿಫಾರ್ಮ್ ಕೊಟ್ಟಿದ್ದವರು ಇವತ್ತು ಅವ್ರು ಒಂದೇ ಒಂದು ಬಿಫಾರ್ಮ್ಗೆ ಅಂಗಲಾಚ್ತಾ ಇದ್ದಾರೆ ಪರಿಸ್ಥಿತಿ ಈ ರೀತಿ ಇದೆ ಇಲ್ಲಿ ಅವರ ಬಣ ಇಪ್ಪತ್ತೆಂಟು ಟಿಕೆಟ್ ಅಭ್ಯರ್ಥಿಗಳು ರೆಡಿ ಮಾಡಿದ್ದಾರೆ ಬಣ ಇಪ್ಪತ್ತೆಂಟು ಅಭ್ಯರ್ಥಿಗಳು ರೆಡಿ ಮಾಡಿದ್ದಾರೆ ಈಗ ಒಬ್ರಿಗೊಬ್ರು ಗೋ ಬ್ಯಾಕ್ ಗೋ ಬ್ಯಾಕ್ ನೋ ವೆಲ್ಕಮ್ ವೆಲ್ಕಮ್ ಇಂಪಾರ್ಟಿ ಲೇನಿಲ್ಲ ಈ ತರದ್ದು ನಮ್ಮಲ್ಲೂ ಇದೆ ನಾನು ಯಾಕೆ ಕೇಳಿ ನಮ್ಮಲ್ಲಿ ಏನು ಇಲ್ಲ ಫುಲ್ ಏನು ಹೇಳಿಬಿಟ್ರು ಅಂತಿಮ ನಂದು ನಮ್ಮದು ಇಲ್ಲಿಂದ ಫ್ಯಾಕ್ಸ್ ಹೋಗ್ತಿದ್ರೆ ಅಲ್ಲಿಂದ ಹಾಗೆ ಎಲ್ಲ ಬಂದುಬಿಡದೆ ನಮ್ಮದು ನಮ್ಮದು ವಿಶ್ಲೇಷಣೆ ಬಿಡುತ್ತೆ ನಮ್ಮದು ವಿಶ್ಲೇಷಣೆ ಮಾಡೋಣ ನಮ್ಮದು ವಿಶ್ಲೇಷಣೆ ಮಾಡಣ ಏನ್ ಏನು ಬಿಡದ ಮಡ ಇವತ್ತಿನ ಪರಿಸ್ಥಿತಿ ಇದು ಬಿಜೆಪಿದು ಇಲ್ಲಿ ಸೋಮಣ್ಣ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಪ್ರತಾಪ್ ಸಿಂಹ ಡೌಟ್ ಅಲ್ಲಿ ಶೆಟ್ಟರ್ ಕೊಡಬೇಕು ಜೋಶಿ ಅವ್ರಿಗಿಲ್ಲ ಇಲ್ಲ ಅಲ್ಲಿ ಜೋಶಿ ಗೋ ಬ್ಯಾಕ್ ಈ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಬಿಜೆಪಿ ಮಾಡ್ಕೊಂಡಿದೆ ಆಮೇಲೆ ಅವರ ನಾಯಕತ್ವ ಹೆಂಗಾಗಿದೆ ಅಂದ್ರೆ ಸದಾನಂದ ಗೌಡ್ರು ನಿವೃತ್ತಿ ಜಗದೀಶ್ ಶೆಟ್ಟರ್ ನಿವೃತ್ತಿ ಆದರೂ ಇನ್ನು ಮತ್ತೆ ಅವ್ರಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ ಮತ್ತೆ ಕಣ್ಣೀರು ಹಾಕ್ಸ್ತಾರೇನೋ ಮತ್ತೆ ಲಿಂಗಾಯತರಿಗೆ ಅನ್ಯಾಯ ಮಾಡ್ತಾರೋ ಟಿಕೆಟ್ ಕೊಡ್ತಾರ ಗೊತ್ತಿಲ್ಲ ಮತ್ತೆ ಬೊಮ್ಮಾಯಿಯವರು ನಾಪತ್ತೆ ನಿಷ್ಕ್ರಿಯ ಬೊಮ್ಮಾಯಿ ಕೇಳಿ ಬರ್ತಾ ಇದೆ ಮತ್ತೆ ಲೋಕಸಭಾ ಇದೆ ಸಂತೋಷ ಆದ್ರೆ ಸಂತೋಷ ಮುಖ್ಯಮಂತ್ರಿ ಆಗಿದ್ದವರು ಸಂತೋಷ ಬಟ್ ಅವರು ನಾಪತ್ತೆ ಮತ್ತೆ ನಿಷ್ಕ್ರಿಯ ನಾಲ್ಕು ಜನ ಮುಖ್ಯಮಂತ್ರಿಗಳು ಬಿಜೆಪಿಯಿಂದ ನಾಲ್ಕು ಜನನು ಬಿಜೆಪಿ ನಾಗಪುರದ ಬಿಜೆಪಿ ಕಡೆಗಣಿಸಿ ಅವಮಾನ ಮಾಡಿದೆ ಸೊ ಈ ಪರಿಸ್ಥಿತಿ ಇರಬೇಕಾದ್ರೆ ಇವರು ರಾಜ್ಯದಲ್ಲಿ ಇಪ್ಪತ್ತು ಕಾಂಗ್ರೆಸ್ ಗೆಲ್ಲತ್ತೆ ಇಪ್ಪತ್ತ ಮೇಲೆ ಕಾಂಗ್ರೆಸ್ ಗೆಲ್ಲತ್ತೆ ಜೆಡಿಎಸ್ ಶೂನ್ಯ ಆಗುತ್ತೆ ಬಿಜೆಪಿಯವರು ನಾಲ್ಕೈದು ಗೆಲ್ಬಹುದು ಅದು ಬಿಕಾಸ್ ಆಫ್ ವಿಜಯೇಂದ್ರ ಅದು ಜೆಡಿಎಸ್ ಶೂನ್ಯ ಆಗಿ ನಾಲ್ಕು ಸೀಟ್ ಬದ್ ನಾಕ್ ಸೀಟ್ ಖಾಲಿ ಬಿಟ್ಬಿಟ್ಟಿರ್ತಾರ ನಾವು ಗೆಲ್ತಿವಿ ಮತ್ತೆ